ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವೀಕೆಂಡ್ ಟ್ರಿಪ್ಸ್ ನಲ್ಲಿ ನಾವು ಬರ್ತಾ ಇದೀವಿ ಕೊಡ್ಲಿಮಡು ಫಾಲ್ಸ್ ಗೆ. ಕೊಡ್ಲಿಮಡು ಫಾಲ್ಸ್ ಕನಕ್ಪುರದಲ್ಲಿ ಕೋಡಳ್ಳಿ ಹತ್ರ ಇರುವಂತ ಫಾಲ್ಸ್. ಬೆಂಗಳೂರಿಂದ ಕನಕ್ಪುರ 56 ಕಿಲೋಮೀಟರ್ಸ್, ಅಲ್ಲಿಂದ ಕೋಡಳ್ಳಿ ಒಂದು 13-15 ಕಿಲೋಮೀಟರ್ ಆಗುತ್ತೆ. ದೆನ್ ಅಗೇನ್ ಅಲ್ಲಿಂದ ಬನ್ನಿ ಮುಕ್ಕೊಡ್ಲು ರೋಡ್ ತಗೊಂಡ್ಬೇಕಾಗತ್ತೆ. ನೀವು ಬನ್ನಿ ಮುಕ್ಕೊಡ್ಲು ಅಪ್ರಾಕ್ಸಿಮೇಟ್ಲಿ 30-15 ಕಿಲೋಮೀಟರ್ಸ್ ಆಗುತ್ತೆ ಕೋಡಳ್ಳಿಯಿಂದ. ಬಟ್ ನೀವು ಬನ್ನಿ ಮುಕ್ಕೊಡ್ಲು ಹೋಗೋಂಗಿಲ್ಲ, ನೀವು ಆನ್ ದ ವೇ ಬನ್ನಿ ಮುಕ್ಕೊಡ್ಲು ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ಸ್ ಹಿಂದೆ ನಿಮಗೆ ಕೋಡಳ್ಳಿ ವನ್ಯಜೀವಿ ಧಾಮ ಅಂತ ಹೇಳಿ ವೆಲ್ಕಮ್ ಮಾಡೋ ಒಂದು ಬೋರ್ಡ್ ಸಿಗತ್ತೆ, ಆರ್ಚ್ ಸಿಗತ್ತೆ. ಸೊ ಅಲ್ಲಿ ನೀವೆಲ್ಲೂ ಸ್ಟೇ ಆಗೋಂಗಿಲ್ಲ ಅಲ್ಲೆಲ್ಲೂ, ಬಟ್ ಇಟ್ಸ್ ಅ ಫಾರೆಸ್ಟ್ ಏರಿಯಾ. ಸೊ ಅಲ್ಲಿಂದ ನಿಮಗೆ ಒಂದು 2 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ರೆ ಗುರ್ಕಾರ ದೊಡ್ಡಿ ಅಂತ ಸಿಗತ್ತೆ. ಆ ಗುರ್ಕಾರ ದೊಡ್ಡಿಯಲ್ಲಿ ಒಂದು ದೇವಧಾಮ ಎಸ್ಟೇಟ್ ರೈಟ್ ಟರ್ನಿಂಗ್ ಒಂದು ಬೋರ್ಡ್ ಹಾಕಿರತ್ತೆ. ಸೊ ಅಲ್ಲಿ ನೀವು ರೈಟ್ ಟರ್ನ್ ಆದರೆ ಕಚ್ಚಾ ರೋಡ್ ಸಿಗತ್ತೆ ನಿಮಗೆ. ಅಲ್ಲಿಂದ ಲಿಂಗೇಗೌಡನ ದೊಡ್ಡಿ ಅಂತ ಒಂದು ಚಿಕ್ಕ ಊರಿರುತ್ತೆ. ಸೊ ಆ ಲಿಂಗೇಗೌಡನ ದೊಡ್ಡಿಯಿಂದ ಆಲ್ಮೋಸ್ಟ್ ನೀವು ಆ ಗುರ್ಕಾರ ದೊಡ್ಡಿಯಿಂದ ನೀವು ಲಿಂಗೇಗೌಡನ ದೊಡ್ಡಿ ನನ್ನ ಬಿಹೈಂಡ್ ಅಲ್ಲಿ ಕಾಣಿಸ್ತಾ ಇರೋ ಷಣ್ಮಾತ್ಮನ ದೇವಸ್ಥಾನಕ್ಕೆ ಬರಬೇಕಾದ್ರೆ ನೀವು ಆಲ್ಮೋಸ್ಟ್ ಒಂದು 2-2.5 ಕಿಲೋಮೀಟರ್ಸ್ ಒಳಗೆ ಟ್ರಾವೆಲ್ ಮಾಡಬೇಕು. ಸೊ ಇಲ್ಲಿಗೆ ಬಂದು ಗಾಡಿ ಪಾರ್ಕ್ ಮಾಡಿ ನೀವು ಇಲ್ಲಿಂದ ಬೈ ವಾಕ್, ಇಲ್ಲಿ ನನಗೇನು ಕಾಲು ದಾರಿ ಕಾಣಿಸ್ತಾ ಇದೆ, ಬೈ ವಾಕ್ ನೀವು ಒಂದು 200-300 ಮೀಟರ್ಸ್ ಹೋದರೆ ನಿಮಗೆ ಕೊಡ್ಲಿಮಡು ಫಾಲ್ಸ್ ಸಿಗುತ್ತೆ. ರೈನಿ ಸೀಸನಲ್ಲಿ ತುಂಬ ಅದ್ದೂರಿಯಾದಂಥ ಫಾಲ್ಸ್ ಇದು. ಬೇರೆ ಟೈಮಲ್ಲಿ ನೀರು ಇರೋದಿಲ್ಲ, ಬೈಕಲ್ಲಿ ಕೂಡ ಬರ್ಬೋದು, ಕಾರಲ್ಲಿ ಕೂಡ ಬರ್ಬೋದು. ಈ ವೀಕೆಂಡಲ್ಲಿ ಶನಿವಾರ ಭಾನುವಾರ ಎಂಜಾಯ್ ಮಾಡೋದಕ್ಕೆ ಲೋನ್ಲಿ ಪ್ಲೇಸ್ ಇದು. ಸೊ ಜೊತೆಗೆ ಇದಕ್ಕೆ ಬೇರೆ ವಾಟರ್ ಸೋರ್ಸ್ ಇಲ್ಲ, ಇದಕ್ಕೆ ಮಳೆ ನೀರೇ ಸೋರ್ಸ್ ಇರೋದ್ರಿಂದ ನೀವು ಬೆಟರ್ ಟು ಕಮ್ ಇನ್ ರೈನಿ ಸೀಸನ್. ಸೊ ಎಂಜಾಯ್ ಮಾಡಿ, ನನ್ನ ಕಂಟಿನ್ಯೂಸ್ ವೀಡಿಯೋಸ್ ಕೊಡ್ತೀನಿ ನಾನು ಇದರಲ್ಲಿ. ಎಂಜಾಯ್ ಮಾಡಿ. ಕನಕ್ಪುರದ ಕೊಡ್ಲಿಮಡು ಫಾಲ್ಸ್, ಕನಕ್ಪುರ 56 ಕಿಲೋಮೀಟರ್ಸ್ ಫ್ರಮ್ ಬ್ಯಾಂಗ್ಳೂರ್. ಅಲ್ಲಿಂದ ನೀವು ಕೋಡಿಹಳ್ಳಿ ಒಂದು 14-15 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾಗತ್ತೆ. ಕನಕ್ಪುರ 4 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಇದ್ದಾಗೆ ನಿಮಗೆ ಸಿಗತ್ತೆ ಬೇಕುಪ್ಪೆ ಸರ್ಕಲ್. ಈ ಬೇಕುಪ್ಪೆ ಸರ್ಕಲಲ್ಲಿ ನೀವು ಎಡಕ್ಕೆ ತಗೊಂಡ್ರೆ, ಲೆಫ್ಟ್ ಟರ್ನ್ ಆಗಿದ್ರೆ ನೀವು ಅಗೇನ್ ಕೋಡಿಹಳ್ಳಿ ರೋಡಿಗೆ ಜಾಯ್ನ್ ಆಗ್ತೀರ. ಇಲ್ಲಿ ನಿಮಗೆ ಒಂದು ಬ್ರಿಡ್ಜ್ ಕೂಡ ಸಿಗತ್ತೆ, ಅರ್ಕಾವತಿ ಸೇತುವೆ, ಅರ್ಕಾವತಿ ನದಿಯ ಬ್ರಿಡ್ಜ್ ಇದು. ನೀವು ಒಂದು ಅರ್ಕಾವತಿ ರಿವರ್ ವ್ಯೂ ಕೂಡ ನೋಡ್ಬೋದು ಇಲ್ಲಿ. ಇದೇ ರೋಡ್ನಲ್ಲಿ ಕಂಟಿನ್ಯೂ ಆದರೆ ನಿಮಗೆ ಕೋಡಿಹಳ್ಳಿ ಸಿಗೋಕ್ಕೆ ಮುಂಚೆನೇ ಒಂದು RFO ಆಫೀಸ್ ಸಿಗತ್ತೆ, ಕೋಡಿಹಳ್ಳಿ ವನ್ಯಜೀವಿ ವಿಭಾಗ ಅಂತ ಹೇಳಿ ಲೆಫ್ಟ್ ಸೈಡ್ನಲ್ಲಿ ಸಿಗತ್ತೆ. ಸೊ ಇದಾಗ್ತಾ ಇದ್ದಾಗೇ ನಿಮಗೆ ಸಿಗತ್ತೆ. ಕೋಡಿಹಳ್ಳಿ ಟೌನ್ ಸಿಗತ್ತೆ, ಕೋಡಿಹಳ್ಳಿ ಬಸ್ ಸ್ಟ್ಯಾಂಡು, ಕೋಡಿಹಳ್ಳಿ ಸರ್ಕಲ್ಲು. ಈ ಕೋಡಿಹಳ್ಳಿ ಸರ್ಕಲ್ನಲ್ಲಿ ನೀವು ಲೆಫ್ಟ್ ತಗೊಂಡ್ರೆ ಆಲ್ಮೋಸ್ಟ್ ಒಂದು ಈ ಲೆಫ್ಟಲ್ಲಿ ಒಂದು ತಗೊಂಡು ಒಂದು 200-250 ಮೀಟರ್ಸ್ ಟ್ರಾವೆಲ್ ಮಾಡ್ತಾರೆ, ನಿಮಗೊಂದು ಪಾರ್ಕ್ ಸಿಗತ್ತೆ, ಒಂದು ಕೆರೆ ಸಿಗತ್ತೆ. ಆ ಕೆರೆನಲ್ಲಿ ನೀವು ಅಗೇನ್ ರೈಟಿಗೆ ತೊಗೊಂಡ್ಬೇಕಾಗತ್ತೆ. ಅಗೇನ್ ರೈಟಿಗೆ ತೊಗೊಂಡ್ರೆ ನಿಮಗೆ ಇಲ್ಲಿಂದ ಬನ್ನಿ ಮುಕ್ಕೊಡ್ಲು ರಸ್ತೆಗೆ ನೀವು ಜಾಯ್ನ್ ಆಗ್ತೀರ. ಬನ್ನಿ ಮುಕ್ಕೊಡ್ಲು ರಸ್ತೆ ನಿಮಗೆ ಆಲ್ಮೋಸ್ಟ್ ಒಂದು ಅಗೇನ್ ಅದು 15 ಕಿಲೋಮೀಟರ್ಸ್ ಇದೆ ಕೋಡಿಹಳ್ಳಿಯಿಂದ. ಇಲ್ಲಿ ಒಂದು 10 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಾ ಇದ್ದಂಗೆ ನಿಮಗೆ ಒಂದು ಫಾರೆಸ್ಟ್ ರೇಂಜ್ ಸ್ಟಾರ್ಟ್ ಆಗುತ್ತೆ. ಈ ಫಾರೆಸ್ಟ್ ರೇಂಜ್ ಕೋಡಿಹಳ್ಳಿ ವನ್ಯಜೀವಿ ವಿಭಾಗ ಅಂತೇಳಿ ಒಂದು ಸುಸ್ವಾಗದಂಥ ಬೋರ್ಡ್ ಕೂಡ ನೋಡ್ಬೋದು ನೀವು. ಇಲ್ಲಿಂದ ನಿಮಗೆ ಬನ್ನಿ ಮುಕ್ಕೊಡ್ಲು ಒಂದು 3 ಕಿಲೋಮೀಟರ್ಸ್ ಇದೆ. ನೀವು ಬನ್ನಿ ಮುಕ್ಕೊಡ್ಲಿಗೆ ಹೋಗೋ ಹಾಗಿಲ್ಲ. ಇಲ್ಲಿ ನಿಮಗೆ ಒಂದು ಫಾರೆಸ್ಟು ಒಂದು ಆಫೀಸ್ ಥರ ಸಿಗತ್ತೆ, ಅಂದರೆ ವಾಚರ್ಸ್ ಇರೋದಕ್ಕೆ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಇಲ್ಲೆಲ್ಲೋ ಹಾಲ್ಟ್ ಆಗೋದಕ್ಕಾಗಲಿ ಕೂತ್ಕೊಳ್ಳೋದಕ್ಕಾಗಲಿ ಪರ್ಮಿಷನ್ ಇರೋದಿಲ್ಲ. ಬಟ್ ನೀವು ಆ ವಾಚರ್ಸ್ದ ಗಾರ್ಡ್ ಆಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತೊಗೊಂಡ್ರೆ ನೀವು ಅವ್ರು ಏನು ಉಳ್ಕೊಳ್ಳೋಕ್ಕೆ ಮಾಡ್ಕೊಂಡಿದ್ದಾರೆ ಜಾಗ, ಇಲ್ಲಿ ನೀವು ಹೋಗ್ಬೋದು. ಇಲ್ಲಿ ತಿಂಡಿ ತಿನ್ನೋದಾಗಲಿ ಸ್ಟೇ ಆಗೋದಾಗಲಿ ಯಾವುದೇ ಥರ ಪರ್ಮಿಷನ್ಸ್ ಕೊಡೋದಿಲ್ಲ, ಪರ್ಮಿಷನ್ಸ್ ಇಲ್ಲ. ಬಟ್ ಅಲಾಂಗ್ ವಿತ್ ದರ್ ಪರ್ಮಿಷನ್ ನೀವೊಂದು ವ್ಯೂ ನೋಡ್ಕೊಂಡು ಬರ್ಬೋದು ಹೆಂಗೆ ಮಾಡಿದ್ದಾರೆ ಅಂಥೇಳಿ. ಇಲ್ಲಿ ಒಂದು 2 ಹಟ್ ಥರ ಕೂಡ ಹಾಕ್ಕೊಂಡಿದ್ದಾರೆ, ಟೇಬಲ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ, ಅವರ ಸ್ವಂತಕ್ಕೆ ಮಾಡ್ಕೊಂಡಿದ್ದಾರೆ, ಪಬ್ಲಿಕ್ಗೆ ಅಲ್ಲೋ ಇಲ್ಲ. ಇದು ಇಲ್ಲಿ ಒಂದು ಟವರ್ ಥರ ಒಂದು ಬಿಲ್ಡಿಂಗ್ ಕೂಡ ಮಾಡ್ಕೊಂಡಿದ್ದಾರೆ. ನಾನು ಆ ವ್ಯೂ ಕೂಡ ಆ ಬಿಲ್ಡಿಂಗಿಂದ ವ್ಯೂ ಏನಿದೆ ಬನ್ನೇರುಘಟ್ಟ ವನ್ಯಜೀವಿ ಭಾಗದ್ದು ಏನಿದೆ ಕೋಡಿಹಳ್ಳಿ ಫಾರೆಸ್ಟ್ ಏನಿದು ಈ ಕಾಡಿನ ವ್ಯೂ ಕೂಡ ನಿಮಗೆ ನೋಡ್ಬೋದು ನೀವು. ಇಲ್ಲಿ ಏನಿದೆ ಬೆಟ್ಟ ಏನಿದೆ, ಇಲ್ಲಿಗೆ ನಾನು ಒಂದು ಟ್ರೆಕ್ಕಿಂಗ್ ಪ್ಲ್ಯಾನ್ ಕೂಡ ಮಾಡಿದ್ದೀನಿ. ಇನ್ ಫ್ಯೂಚರ್ ಡೇಸಲ್ಲಿ ಅದರದ್ದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೇನೆ. ನಾನು ಮತ್ತೆ ಅಗೇನ್ ಇಲ್ಲಿಂದ ನೀವು ಟ್ರಾವೆಲ್ ಮಾಡಿದರೆ ಗುರ್ಕಾರ ದೊಡ್ಡಿ, ಇಲ್ಲಿ ದೇವಧಾಮ ಎಸ್ಟೇಟ್ಗೆ ರೈಟ್ ಟರ್ನಿಗೆ ಬೋರ್ಡ್ ಹಾಕಿದ್ದಾರೆ. ನೀವಿಲ್ಲಿ ಗುರ್ಕಾರ ದೊಡ್ಡಿನಲ್ಲಿ ರೈಟ್ ತೊಗೊಳ್ಬೇಕಾಗತ್ತೆ. ಇಲ್ಲಿಂದ ನಿಮಗೆ ಕಚ್ಚಾ ರೋಡ್ ಸ್ಟಾರ್ಟ್ ಆಗುತ್ತೆ. ಈ ಕಚ್ಚಾ ರೋಡಲ್ಲಿ ಆಲ್ಮೋಸ್ಟ್ ನೀವೊಂದು 2-2.5 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕಾಗತ್ತೆ. ಒಂದು 1/4 ಕಿಲೋಮೀಟರ್ 3/4 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಇದ್ದಂಗೆ ನಿಮಗೆ ಲಿಂಗೇಗೌಡನ ದೊಡ್ಡಿ ಅಂತ ಸಿಗತ್ತೆ, ಒಂದು ಚಿಕ್ಕ ಊರು. ಈ ಕಚ್ಚಾ ರೋಡಲ್ಲಿ ಲಿಂಗೇಗೌಡನ ದೊಡ್ಡಿ ಆದಮೇಲೂ ನೀವು ಆಲ್ಮೋಸ್ಟ್ 1 ಕಿಲೋಮೀಟರ್ ಟ್ರಾವೆಲ್. ಇಲ್ಲಿ ನಿಮಗೆ ಬೈಕ್ ಕೂಡ ಹೋಗ್ಬೋದು, ಕಾರ್ ಕೂಡ ಹೋಗ್ಬೋದು ಈ ಕೊಡ್ಲಿಮಡು ಫಾಲ್ಸ್ ಹತ್ರ. ಇಲ್ಲೆಲ್ಲ ಕಾರ್ ಕೂಡ ಆರಾಮಾಗಿ ಹೋಗುತ್ತೆ, ನಿಮ್ಮ XUVs ಆಗ್ಬೋದು, ಸಣ್ಣ ಪುಟ್ಟ ಕಾರ್ ಎಲ್ಲ ಹೋಗುತ್ತೆ. ಇಲ್ಲಿ ಒಂದು ಷಣ್ಮಾತ್ಮನ ದೇವಸ್ಥಾನ ಸಿಗತ್ತೆ. ಈ ಷಣ್ಮಾತ್ಮನ ದೇವಸ್ಥಾನ ಹತ್ರ ನೀವು ಗಾಡಿ ಪಾರ್ಕ್ ಮಾಡಿ ನಿಮಗೆ ಇದು ಏನು ಕಾಣಿಸ್ತಾ ಇದೆ ವ್ಯೂ, ಇದು ಕೊಡ್ಲಿಮಡು ಫಾಲ್ಸ್ ವ್ಯೂ. ಓವರ್ ಆಲ್ ವ್ಯೂ ತುಂಬ
ಅಗಾಧವಾದಂಥ ವಿಶಾಲವಾದಂಥ ಫಾಲ್ಸ್ ಇದು. ಈ ವಾಟರ್ ಫಾಲ್ಸಿಗೆ ಮೇನ್ ವಾಟರ್ ಸೋರ್ಸ್ ಏನಿಲ್ಲ, ಸೊ ಮಳೆ ನೀರೇ ಆಧಾರ. ಇದಕ್ಕೆ ಮಳೆಗಾಲದಲ್ಲಿ ತುಂಬಿ ಹರಿಯತ್ತೆ ಈ ಫಾಲ್ಸ್. ಸೊ ಅವಾಗ ನೋಡೋಕ್ಕೆ ಒಂಥರ ರುದ್ರರಮಣೀಯ ಅಂತ ಹೇಳ್ತಾರೆ ನೋಡಿ ಆ ಥರ. ಇಲ್ಲಿ ನಮ್ಮ ಕಡೆ ಇವಾಗ ಆಲ್ರೆಡಿ ಕನಕಪುರದಲ್ಲಿ ಸ್ವಲ್ಪ ಮಳೆ ಕಮ್ಮಿ ಇರೋದ್ರಿಂದ ನೀವು ಈ ಫಾಲ್ಸ್ನ 3 steps ನೋಡ್ಬೋದು. ವಯಸ್ಸಾದವ್ರು ಕೂಡ ಬರ್ಬೋದು, ಮಕ್ಕಳು ಕೂಡ ಬರ್ಬೋದು. ಈ 3 steps ಅರಿಯುವಂಥದ್ದು ಇದು ಫಸ್ಟ್ ಸ್ಟೆಪ್. ಇದು ಈ ಫಸ್ಟ್ ಸ್ಟೆಪ್ನಲ್ಲಿ ನೀವು ಸ್ವಿಮ್ ಮಾಡೋಕ್ಕಂಥ ಅವಕಾಶಗಳಿಲ್ಲ, ನೀರಲ್ಲಿ ಕೂತ್ಕೊಂಡು ಆಟ ಆಡ್ಬೋದು. ಈ ಕೊಡ್ಲಿಮಡು ಫಾಲ್ಸ್ನೆಲ್ಲ ಇದು 3 steps. ಇದು ಇಲ್ಲಿ ನೀವು ನೋಡ್ತಾ ಇರೋದು 1 step ಇದು ಫಸ್ಟ್ ಸ್ಟೆಪ್. ಇದು ದೆನ್ ಅಗೇನ್ ನಿಮಗಿಲ್ಲಿ ಕಾಣಿಸ್ತಾ ಇರುವಂಥದ್ದು 2nd step. ಈ ಫಸ್ಟ್ ಸ್ಟೆಪ್ ಮತ್ತು ಈ 2nd step ಏನಿದೆ, ಇಲ್ಲಿ ಮಕ್ಕಳೆಲ್ಲ ಬರ್ಬೋದು ವಯಸ್ಸಾದವ್ರು. ಇಲ್ಲಿ ಏನಿದೆ 3rd step ಇದು, ಈ 3rd ಸ್ಟೆಪ್ಪಿಗೆ ಬರಬೇಕಾದ್ರೆ ಮಕ್ಕಳುಗಳ ಕೈಯಲ್ಲಿ ವಯಸ್ಸಾದವ್ರ ಕೈಯಲ್ಲಿ ತುಂಬ ಕಷ್ಟ ಇದೆ. ಇಲ್ಲಿ ಯಂಗ್ಸ್ಟರ್ಸ್ ಬರ್ಬೋದು, ಪಾಚಿ ಇದೆ. ಸೊ ಮೇನ್ ಕೊಡ್ಲಿಮಡು ಫಾಲ್ಸ್ ಇದು. ಇಲ್ಲಿ ತುಂಬ ಚೆನ್ನಾಗಿದೆ, ಇಲ್ಲಿ ಸ್ವಿಮ್ ಕೂಡ ಮಾಡ್ಬೋದು. ಬಟ್ ಬಿ ಕೇರ್ಫುಲ್, ಬಂಡೆಗಳಿದೆ. ಯಾರಾದರೂ ಲೋಕಲ್ಸ್ ಇದ್ದರೆ ಅವರ ಸಪೋರ್ಟ್ ತೊಗೊಂಡು ನೀವು ಸ್ವಿಮ್ ಮಾಡುವಂಥ ಜಾಗನ ನೀವು ಐಡೆಂಟಿಫೈ ಮಾಡ್ಕೊಂಡು ಡೋಂಟ್ ಟೇಕ್ ರಿಸ್ಕ್. ಕೊಡ್ಲಿಮಡು ಫಾಲ್ಸ್ನ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.